ನಾ ಮೂಡಾ ಪಾದಯಾತ್ರೆ ಬಗ್ಗೆ ಮೈತ್ರಿಯಲ್ಲೇ ಬಿರುಕು ಬಿಟ್ಟಿರುವಂತದನ್ನ ನೋಡ್ತಾ ಇದ್ವಿ. ಬಿಕಾಸ್ ನಿನ್ನೆ ಕುಮಾರಸ್ವಾಮಿಯವರ ಮಾತುಗಳು ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು, ಗೋಚರ ಆಗ್ತಾ ಇತ್ತು, ಮೈತ್ರಿಯಲ್ಲಿ ಬಿರುಕು ಬಿಟ್ಟಿರುವಂತದ್ದು. ಬಿಜೆಪಿ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಕಿಡಿನುಡಿಯನ್ನ ಕೂಡ ನೋಡಿದ್ರಿ. ರಾಜ್ಯ ಬಿಜೆಪಿ ನಾಯಕರೊಡನೆ ಎಚ್ ಡಿ ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಡೈರೆಕ್ಟ್ ಆಗಿ ಪ್ರೀತಮ್ ಗೌಡ ವಿರುದ್ಧ ಕ್ರಮಕ್ಕೆ ಎಚ್ ಡಿ ಕೆ ಪಟ್ಟಣ ಹಿಡಿದಿದ್ದಾರೆ. ಎಷ್ಟು ದಿನ ಸುಮ್ಮನಿದ್ದ ಎಚ್ ಡಿ ಕೆ ನಿನ್ನೆ ವಾಗ್ದಾಳಿಯನ್ನ ಮಾಡಿದ್ರು ಪ್ರೀತಮ್ ಗೌಡ ಬಗ್ಗೆ. ಎಚ್ ಡಿ ಡಿ ರೇವಣ್ಣ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಯಾಕೆಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವ್ರ ಮಾನ ಮರ್ಯಾದೆ ಹೋಗಿರೋದು. ಸೊ ಈ ಕಾರಣಕ್ಕೋಸ್ಕರ ಅದರಲ್ಲೂ ಪ್ರಜ್ವಲ್ ರೇವಣ್ಣ ಅನ್ನೋನು ದೇವೇಗೌಡರ ಮೊಮ್ಮಗ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವ್ರ ಮಾನ ಮರ್ಯಾದೆ ತೆಗ್ದ ಅನ್ನುವಂತೂ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ರೇವಣ್ಣ ಅವರು ಕೂಡ ಜೈಲಿಗೆ ಹೋಗಿ ಬಂದ್ರು, ಮತ್ತೊಬ್ಬ ಸೂರಜ್ ರೇವಣ್ಣ ಕೂಡ ಜೈಲಿಗೆ ಹೋಗಿ ಬಂದಿದ್ದಾಯ್ತು. ಸೊ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಬಿಜೆಪಿಯವರು ಸಾಥ್ ಕೊಟ್ಟಿದ್ರು, ಅದರಲ್ಲೂ ಸ್ಪೆಷಲಿ ಪ್ರೀತಮ್ ಗೌಡ ಅನ್ನುವಂಥದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕುಮಾರಸ್ವಾಮಿ. ಪ್ರೀತಮ್ ಗೌಡಗೆ ಮೂಡಾ ಪಾದಯಾತ್ರೆಯ ನೇತೃತ್ವವನ್ನು ಕೊಟ್ಟಿರೋದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ದೋಸ್ತಿ ಸಭೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಂಥ ಪ್ರೀತಮ್ ಗೌಡ ಕಾಣಿಸೇ ಕಾಣಿಸ್ಕೊಳ್ತಾರೆ, ಬಿಕಾಸ್ ಅವರು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥದ್ದು. ಸೊ ತಮ್ಮ ಪಕ್ಷದ ಚಟುವಟಿಕೆಯಲ್ಲಿ ಕಾಣಿಸ್ಕೊಂಡಿದ್ದಕ್ಕೆ ಕುಮಾರಸ್ವಾಮಿಯವರು ಕಿಡಿಕಾರಿದ್ರು. ಪ್ರೀತಮ್ ಬಗ್ಗೆ ಎಚ್ ಡಿ ಡಿ ಮನೆಯಲ್ಲಿ ಮಹತ್ವದ ಚರ್ಚೆಯನ್ನು ಮಾಡಲಾಗ್ತಾ ಇದೆಯಂತೆ. ಪಾದಯಾತ್ರೆ ನೆಪದಲ್ಲಿ ಪ್ರೀತಮ್ ಗೌಡ ವಿರುದ್ಧ ಕಿಡಿಕಾರಲಾಗಿದೆ. ಇನ್ನೊಂದು ಕಡೆ ಪಾದಯಾತ್ರೆಗೆ JDSನಲ್ಲೂ ಕೂಡ ವಿರೋಧ ವ್ಯಕ್ತವಾಗಿದೆ. ಬಿಜೆಪಿಗೆ ಶಾಕ್ ಕೊಟ್ಟಿರುವಂಥದ್ದು ಮಾಜಿ CM ಎಚ್ ಡಿ ಕೆ ಕುಮಾರಸ್ವಾಮಿಯವರು. ಇಲ್ಲಿ ಯೂಟರ್ನ್ ಹೊಡಿಲಿಕ್ಕೆ ಏನಪ್ಪ ಪ್ರಮುಖವಾಗಿ ಕಾರಣ ಅಂತ ನೋಡಿದಾದ್ರೆ, ಅದು ಈಗ ಪಾದಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು ಬೆಂಗಳೂರಿಂದ ಮೈಸೂರು. ಆಲ್ಮೋಸ್ಟ್ JDS ತುಂಬ ಸ್ಟ್ರಾಂಗ್ ಆಗಿರುವಂಥ ಒಂದು ಕಾನ್ಸ್ಟಿಟ್ಯುಯೆನ್ಸಿಗಳು ಎಲ್ಲವೂ ಕೂಡ ಬರ್ತವೆ, ಆ ಒಂದು ಕ್ಷೇತ್ರ ಆಗುತ್ತೆ. ಈ ಸಂದರ್ಭದಲ್ಲಿ ಬಿಜೆಪಿ ಅದನ್ನ ಕಬ್ಜಾ ಮಾಡ್ಕೊಂಡ್ಬಿಟ್ರೆ ಅನ್ನುವಂಥ ಭಯ ಪ್ರಮುಖವಾಗಿ ಕಾಡ್ತಾ ಇದೆ ಕುಮಾರಸ್ವಾಮಿಗೆ. ಇನ್ನು ಮೂಡ ಪಾದಯಾತ್ರೆ ಬಗ್ಗೆ ಮೈತ್ರಿಯಲ್ಲೇ ಬಿರುಕು ಕಾಣಿಸ್ಕೊಂಡಿರುವಂಥದ್ದನ್ನು ಕುಮಾರಸ್ವಾಮಿಯವರ ಮಾತಿನಲ್ಲಿ ನಾವು ನೋಡಿದ್ದೀವಿ. ಈ ಸಂದರ್ಭದಲ್ಲಿ ಕಮಲ ಪಡೆ ಡೋಂಟ್ ಕೇರ್ ಅಂತ ಇದೆ. ನಿಗದಿಯಂತೆ ಪಾದಯಾತ್ರೆಗೆ ಬಿಜೆಪಿ ತೀರ್ಮಾನವನ್ನು ಮಾಡಿರುವಂಥದ್ದು. ಕುಮಾರಸ್ವಾಮಿಯವರು ಏನಾದರೂ ಮಾತಾಡ್ಕೊಳ್ಳಿ, ನಮ್ಮ ಪಾದಯಾತ್ರೆ ನಾವು ಮಾಡೋಣ ಅನ್ನುವಂಥದ್ದನ್ನು ಬಿಜೆಪಿ ತೀರ್ಮಾನ ಮಾಡಿದೆಯಂತೆ. JDS ನಡೆಯನ್ನು ಧಿಕ್ಕರಿಸಿ ಬಿಜೆಪಿ ಏಕಾಂಗಿ ಪಾದಯಾತ್ರೆಯನ್ನು ಮಾಡುತ್ತಾ ಹಾಗಾದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆಯಂತೆ. ನಿಗದಿಯಂತೆ ಪಾದಯಾತ್ರೆಯನ್ನು ನಡೆಸಲಿಕ್ಕೆ ಹೈಕಮಾಂಡ್ ಸೂಚನೆಯಂತೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು. ಈ ಸಂದರ್ಭದಲ್ಲಿ ಅವ್ರು ಏನಾದರೂ ಮಾಡ್ಕೊಳ್ಳಿ, ನೀವು ನಿಮ್ಮ ಪಾದಯಾತ್ರೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಬಿಜೆಪಿ ಮೈಲೇಜ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ JDSಗೆ ಭಯ ಶುರುವಾಗಿದೆ, ನಡುಕ ಶುರುವಾಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ನಮ್ಮ ಕ್ಷೇತ್ರಗಳನ್ನು ಕಬ್ಜಾ ಮಾಡ್ಕೊಂಡ್ಬಿಡುತ್ತೆ ಅನ್ನುವಂಥ ಪ್ರಮುಖ ಕಾರಣ ಇಲ್ಲಿ ಇರುವಂಥದ್ದು. ಪ್ರೀತಮ್ ಜಸ್ಟ್ ಇಲ್ಲಿ ನೆಪ ಅಷ್ಟೇ. ಎಚ್ ಡಿ ಕೆ ನಡೆ ಬಗ್ಗೆ ಅಮಿತ್ ಶಾಗೆ ತಿಳಿಸಿದ್ರು ವಿಜೇಂದ್ರ ನಿನ್ನೆ ಭೇಟಿಯಾಗಿದ್ದಾಗ. ಸುಮ್ಮನಿದ್ರೆ ಎಲ್ಲ ವಿಚಾರಕ್ಕೂ ಕೂಡ ಎದುರಿಸ್ತಲೇ ಇರ್ತಾರೆ, ಮೂಗ್ ತೋರಿಸ್ತಾ ಇರ್ತಾರೆ ಇವರು. ನಿಮ್ಮ ಪಾಡಿಗೆ ನೀವು ಪಾದಯಾತ್ರೆ ಮಾಡಿ ಅಂತ ಅಮಿತ್ ಶಾ ಅವರು ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಈಗಲೇ ಇರುವಂಥದ್ದು ಅಸಲಿ ಆಟ ಶುರುವಾಗುವಂಥದ್ದೇ ಈ ಪಾದಯಾತ್ರೆಯ ಮುಖಾಂತರ. ಈಗ JDS ಸಪೋರ್ಟ್ ಇರಲ್ಲ. ಸೊ ಹೀಗಾಗಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆಯುವಂಥ ಒಂದು ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರಿಗೆ ಹೆಸರು ಬರುತ್ತೆ ಅನ್ನುವಂಥ ಕಾರಣ ಕೂಡ ಹಲವರಲ್ಲಿ ಅಲ್ಲಿ ಒಂದು ರೀತಿಯಾಗಿ ನಮ್ಮ ಹೆಸರು ಹೋಗ್ಬಿಡುತ್ತೆ, ನಾವೇನು ವೋಟ್ ಬ್ಯಾಂಕನ್ನು ಮಾಡ್ಕೊಳ್ಳೋಕ್ಕಾಗಲ್ಲ, ನಾವು ಲೀಡರ್ ಆಗೋದಕ್ಕೆ ಆಗೋದಿಲ್ಲ ಅನ್ನುವಂಥ ಭಯ ಕಾಡ್ತಾ ಇರುವಂಥ ಕಾರಣಕ್ಕೋಸ್ಕರ ಅಸಮಾಧಾನ ಇದೆಯಂತೆ BJPಯಲ್ಲೂ ಕೂಡ ಒಕ್ಕಲಿಗ ನಾಯಕರುಗಳಿಗೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ಒಂದು ಅಸಮಾಧಾನ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಡೋಂಟ್ ಕೇರ್ ಅನ್ನಿ ಅನ್ನುವಂಥದ್ದು ಅಮಿತ್ ಶಾ ಅವರ ಸೂಚನೆಯಂತೆ. ಕಾದು ನೋಡೋಣ ಏನೇನಾಗುತ್ತೆ.